प्रभु प्रसाद चानल एला सहोदर सहोदरी स्वागत स्वागत सुस्वागत इवत्तु मोंथाल माड़ना इदु नार्थ इंडिया डिशु नार्थ इंडिया स्वीट आगिदे मोंथाल माड़ोदिके बेकागिरुवंता सामग्रीगळु एरड़ कप्पु कडले हिट्टु तोगोंडिदिनी स्वल्प तरी तरी इरो कडले हिट्टिद्रे चेन्नागिरुत्ते एरड़ कप्पु सक्करे एरड़ कप्पु हालु एरड़ कप्पु एण्णे जाकाई जापत्रे स्वल्प कुटकोंडु ओंदु स्पून अष्टु तगोंडिदिनी काडेलक्कि दप दप्पक्के कुटकोंत एत्कोंडिदिनी यालक्की पुड़ी बादामु कटमाडी तगेदुकोंडिदिनी गोडंबी कटमाडी तगेदुकोंडिदिनी ड्राई फ्रूट नम्मिष्ट एष्टु बेकादरू हाकोबहुदु ई मोंथाल माडोदिक्के मोदलु पाक माडिट्कोबेकु अदक्के फस्ट पाक माड्कोळ्ळोण नोडि सक्करे नानु पाक तेगेयक्के सक्करे बट्टलल्लि हाक्ता इदीनि ಎರಡು ಕಪ್ಪು ಸಕ್ಕರೆಗೆ ಮುಕ್ಕಾಲು ಕಪ್ಪು ನೀರು ಹಾಕಿ ಇದನ್ನ ಕಾಯಿಸಕ್ಕಿಡೋಣ. ನೋಡಿ ಪಾಕ ತುಂಬ ಮುಖ್ಯ. ಜೇನುತುಪ್ಪ ಹೇಗಿರುತ್ತೋ ಆರದ ಮೇಲೆ ಪಾಕ ಆ ರೀತಿ ಇದ್ರೆ ಇದು ಮೊಂಥಾಲು ಚೆನ್ನಾಗಿರುತ್ತೆ. ನೋಡಿ ಇವಾಗ ಪಾಕ ನೋಡ್ಕೊಳ್ಳೋಣ. ಕುದೀತಾ ಇದೆ ಪಾಕ. ನೋಡಿ ನಿಮಗೆ ಕೈ ಮುಟ್ಟಿ ತೋರಿಸ್ತೀನಿ ನಾನು. ನೋಡಿ ಇನ್ನೊಂದು ಸರಿನೂ ನಾನು ತೋರಿಸ್ತಿದ್ದೀನಿ. ನೋಡಿ ಹೀಗೆ ಇಷ್ಟಿದ್ರೆ ಸಾಕು ಪಾಕ. ನೋಡಿ ಹೀಗೆ ಇವಾಗ ಗ್ಯಾಸ್ ಆರಿಸ್ಬಿಟ್ಟು ತಟ್ಟೆ ಮುಚ್ಚಿ ಇಟ್ಬಿಡೋಣ ಆರಕ್ಕೆ ತಣ್ಣಗಾಗಲಿ. ಈಗ ಒಂದು ದಿವಸ ಮೊದಲು ಪಾಕ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಬಾಂಡ್ಲಿಗೆ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಪಾಕ ಈ ರೀತಿ ಆರದ್ಮೇಲೆ ಈ ರೀತಿ ಜೇನುತುಪ್ಪದಂತೆ ಇರಬೇಕು ಪಾಕ. ಇನ್ನೊಂದು ಬಟ್ಟಲಲ್ಲಿ ಹಾಲು ಹಾಕ್ತಾ ಇದ್ದೀನಿ. ಒಂದು ಕಡೆ ಹಾಲು ಕಾಯಿಸಕ್ಕಿಡೋಣ, ಇನ್ನೊಂದು ಕಡೆ ಮೊಂಥಾಲ್ಗೆ ಗ್ಯಾಸ್ ಅಂಟಿಸ್ಕೊಳ್ಳೋಣ. ನೋಡಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರಿತಾ ಇರಬೇಕು. ಕೈ ಬಿಡದೀರಾ ಇದನ್ನು ಕಲಿಸ್ತಾ ಇರಬೇಕು. ಉಂಡೆಗಳೆಲ್ಲ ಹಾಗೆ ಬಿಡಿಸ್ಕೊಂಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ನೋಡಿ ಈ ರೀತಿ ನೊರೆ ನೊರೆ ಬರುತ್ತೆ. ಈಗ ಒಂದು ದೊಡ್ಡ ಸೌಟಿಂದ ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕುವಾಗ ಹುಷಾರಾಗಿ ಹಾಕ್ಬೇಕು, ಎಗರುತ್ತೆ ಇದು. ಹಾಲು ಬಿಸಿ ಮತ್ತೆ ಇದು ಬಿಸಿ ಆಗಿರುತ್ತಲ್ಲ, ಬಿಸಿ ಎಣ್ಣೆ ಇರುತ್ತಲ್ಲ, ಅದರಿಂದ ಎಗರುತ್ತೆ. ನೋಡ್ಕೊಂಡು ಹಾಕ್ಬೇಕು. ಕೈ ಬಿಡಿದ್ದೀರಾ ಇದನ್ನ ಕಲಿಸ್ತಾ ಇರಬೇಕು. ಹಾಲು ಹಾಕಿದ ತಕ್ಷಣ ಗಟ್ಟಿ ಆಗುತ್ತೆ, ಆಮೇಲೆ ಉರಿತಾ ಉರಿತಾ ಲೈಟ್ ಆಗಿಬಿಡುತ್ತೆ. ನೋಡಿ ಹೀಗೆ ಮತ್ತೆ ಹಾಲು ಹಾಕ್ತಾ ಇದ್ದೀನಿ. ನೋಡಿ ಹೆಂಗೆ ಎಗರುತ್ತೆ ಇದು. ಹಾಲು ಹಾಕಿದ ತಕ್ಷಣ ಹೇಗೆ ಗಟ್ಟಿ ಆಗ್ತಾ ಇದೆ ನೋಡಿ, ಹಲ್ವಾ ಥರ. ಕೈ ಬಿಡದೀರಾ ಇದನ್ನು ಕಲಿಸ್ತಾ ಇರಬೇಕು. ಇದೊಂದು 45 ನಿಮಿಷ ಬೇಕು ಇದು ಮಾಡೋದಕ್ಕೆ. ನೋಡಿ ಹಲ್ವಾ ಥರ ಗಟ್ಟಿಯಾಗೋಯ್ತಲ್ಲ, ಆದರೂ ಇದು ಹಾಗೆ ಉರಿತಾ ಇರಬೇಕು. ತಳ ಅಂಟದೀರಾ ಇದನ್ನು ನೋಡ್ಕೋಬೇಕು. ಕಲಿಸ್ತಾ ಇದ್ರೆ ತಳ ಅಂಟಲ್ಲ,
ಮೀಡಿಯಂ ಫ್ಲೇಮ್ ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಇದು. ಇವಾಗ ಮತ್ತೆ ನಾನು ಹಾಲು ಹಾಕ್ತಾ ಇದ್ದೀನಿ. ಮೂರು ನಾಲ್ಕು ಸಾರಿ ಹಾಲು ಹಾಕೊಂಡು ಹಾಕೊಂಡು ಹಿಂಗೆ ಹುರಿಬೇಕು. ಕೋವಾ ಥರ ಆಗಿಬಿಡುತ್ತೆ ಹಾಲೆಲ್ಲ. ಅದೇ ಇದಕ್ಕೆ ಟೇಸ್ಟು. ಹೇಗೆ ಮೈಸೂರು ಪಾಕ್ಗೆ ನಾವು ಎಣ್ಣೆ ಹಾಕ್ಕೊಳ್ತೀವಿ ಹಾಗೆ ಇದಕ್ಕೆ ಹಾಲು ಹಾಕೋದು. ನೋಡಿ ಹೆಂಗ್ ಗಟ್ಟಿಯಾಗಿದೆ. ಮತ್ತೆ ಹಾಲಾಗ್ತಾ ಇದ್ದೀನಿ. ನೋಡಿ ಹೇಗ್ ಗಟ್ಟಿಯಾಗುತ್ತೆ ಹಾಲಾಕಿದ ತಕ್ಷಣ. ಹೀಗೆ ಕೈ ಬಿಡದಿರಾ ಕಲಿಸ್ತಾ ಇರಬೇಕು. ನೋಡಿ ಎಲ್ಲ ಹಾಲು ಹಾಕ್ಬಿಟ್ಟಿದ್ದೀನಿ. ಈಗ ಇದನ್ನ ಕಲಿಸ್ತಾ ಇರಬೇಕು. ಇವಾಗ ಬಾದಾಮ್ ಕಲರ್ ಬರೋವರೆಗೂ ಇದನ್ನ ಹುರಿತಾ ಇರಬೇಕು. ನೋಡಿ ಹಲ್ವಾ ತರ ಗಟ್ಟಿಯಾಗಿದೆಯಲ್ಲ. ಇದನ್ನ ಹುರಿತಾ ಹುರಿತಾ ಕಲರ್ ಚೇಂಜ್ ಆಗುತ್ತೆ, ಬಾದಾಮಿ ಕಲರ್ ಬರುತ್ತೆ, ಎಣ್ಣೆನೂ ಬಿಟ್ಕೊಳ್ಳುತ್ತೆ, ಲೈಟ್ ಆಗ್ಬಿಡುತ್ತೆ ಹುರಿತಾ ಹುರಿತಾ. ನೋಡಿ ನೋಡಿ ಹೇಗೆ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ. ಇದನ್ನ ಎಷ್ಟು ಲೈಟ್ ಆಗಿದೆ ನೋಡಿ, ಮೈಸೂರು ಪಾಕ್ ತರ ಬರ್ತಾ ಇದೆಯಲ್ಲ. ಎಷ್ಟು ಫ್ರೀ ಆಗೋಯ್ತು ಈಗ, ಎಷ್ಟು ಲೈಟ್ ಆಗಿದೆ, ಕಲ್ಸಕ್ಕೂ ಈಸಿ ಆಗಿದೆ. ಹಾಲು ಹಾಕಿದಾಗ ಗಟ್ಟಿ ಆಗುತ್ತಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಕಲ್ಸಕ್ಕೆ. ಇವಾಗ ನೋಡಿ ಎಷ್ಟು ಹಗುರವಾಗಿದೆ ಕಲರು, ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಬಾದಾಮ್ ಕಲರ್ ಬರೋವರೆಗೂ ಹೀಗೆ ನಾವು ಕಲಿಸ್ತಾ ಇರಬೇಕು. ನೋಡಿ ಈಗ ಡ್ರೈ ಫ್ರೂಟ್ ಹಾಕ್ತಾ ಇದ್ದೀನಿ, ಕಲರ್ ಕರೆಕ್ಟಾಗಿ ಬಂದ್ಬಿಟ್ಟಿದೆ, ಬಾದಾಮ್ ಕಲರ್ ಬಂದಿದೆ. ಬಾದಾಮ್, ಬೊಗೋಡಂಬಿ, ಯಾಲಕ್ಕಿ, ಕಾಡೆಲಕ್ಕಿ, ಜಾಪತ್ರೆ, ಜಾಕಾಯಿ ಇದು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಇದು ಕಲರ್ ಬರ್ತಾ ಇದೆ. ಇದರ ಪರಿಮಳನೂ ತುಂಬ ಚೆನ್ನಾಗಿರುತ್ತೆ ಮಾಡೋವಾಗ. ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ. ನೋಡಿ ಕಲರು, ಬಾದಾಮ್ ಕಲರ್ ಬಂದಿದೆಯಲ್ವಾ. ನೋಡಿ ಈಗ ಆಗೋಗಿದೆ ಇದು. ಗ್ಯಾಸ್ ಆಫ್ ಮಾಡಿಬಿಟ್ಟು ಪಾಕ ಹಾಕೋಣ ಇದರಲ್ಲಿ. ನೋಡಿ ಈಗ ಪಾಕ ಹಾಕ್ತಾ ಇದ್ದೀನಿ. ನೋಡಿ ಪಾಕ ಹಾಕಿದ ತಕ್ಷಣ ಎಣ್ಣೆ ಬಿಟ್ಕೊಳ್ತಾ ಇದೆ. ನೋಡಿ ಹಲ್ವಾ ತರ ಗಟ್ಟಿಯಾಗ್ತಾ ಇದೆಯಲ್ವಾ. ಈಗ ಇದನ್ನ ಟ್ರೇಯಲ್ಲಿ ಹಾಕ್ಬಿಡೋಣ. ನೋಡಿ ಟ್ರೇಯಲ್ಲಿ ಹಾಕ್ತಾ ಇದ್ದೀನಿ. ಹಲ್ವಾ ತರ ಎಷ್ಟು ಚೆನ್ನಾಗಿ ಬಂದಿದೆ.
ಎಷ್ಟು ತೆಳು ಬೇಕು ನಾವು ಕಟ್ ಮಾಡ್ಕೋಬಹುದು. ನೋಡಿ ಟ್ರೇಯಲ್ಲಿ ನಾನು ಚೆನ್ನಾಗಿ ಅರಡಿಸ್ಬಿಟ್ಟಿದ್ದೀನಿ. ಇದಕ್ಕೀಗ ಜಾಕಾಯಿ, ಜಾಪತ್ರೆ, ಬಾದಾಮು, ಗೋಡಂಬಿ ಮೇಲೆ ಗಾರ್ನಿಶ್ ಮಾಡ್ತಾ ಇದ್ದೀನಿ. 2 ಗಂಟೆ ಟೈಮ್ ಇದನ್ನು ಹೀಗೆ ಬಿಟ್ಬಿಟ್ರೆ ಪೀಸಸ್ ಬರುತ್ತೆ, ಆಮೇಲೆ ನಾವು ಕಟ್ ಮಾಡ್ಕೋಬಹುದು. ಕಟ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಹೀಗೆ ಮೂನ್ ಥಾಲ್ ರೆಡಿ.